ಹಾಗೆ ಇದೀಗ ಪಾದಯಾತ್ರೆಯಲ್ಲಿ ಮಹೇಶ್ ಅಣ್ಣಿಗೆ ಗಳಿಸುತ್ತಾರೆ ಎಂಬುದನ್ನು ಮಾತನಾಡಬೇಕಾಗಿದೆ. ಎಲ್ಲರೂ ಬಹಳ ಸುಖವಾಗಿರತಕ್ಕಂತಹ ಹಿಂಗೀತ ಸಿದ್ಧಾರ್ಥ್ ಥರ್ಡ್ ರೈಡ್ಗಾಗಿ ಬಾಡು ಇಲ್ಲವೇ ಬಡಿ ಗಾಳಿಯನ್ನು ಸಂಘಟಿಸಬೇಕಾಗಿದೆ. ಮೂವರೇ ಅಂತಕ್ಕಂಥ ಅಂಕಣದಲ್ಲಿ ಈ ನಡುವೆ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸುವುದರ ಮೂಲಕವಾಗಿ ಮತ್ತೆ ಸಮರ್ಥ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಹಿಡಿತವನ್ನ ಕೊನೆ ಹಂತದಲ್ಲಿ ಸಾಧಿಸಿಕೊಳ್ತಾ ಇದ್ದಾರೆ. ಸೆವೆನ್ ರಾಕರ್ ಇದೇ ರೀತಿಯ ಸುರುಕಿನ ದಾಳಿಯನ್ನು ಸಂಘಟಿಸಬೇಕಾಗಿದೆ, ಹಾಗೆ ಈ ರೀತಿಯ ಯಶಸ್ಸನ್ನು ಕಂಡುಕೊಳ್ಬೇಕಾಗಿದೆ. ಸೂಪರ್ ರೈಡ್ ನ ಮೂಲಕವಾಗಿ ನಾಲ್ಕರ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಹೊನ್ನವರ ತಂಡ. ಮತ್ತೆ ನಾನು ಮಂಗಳೂರಿನ ತಂಡವನ್ನ ಪ್ರತಿನಿಧಿಸುವಂತಹ ಆಟಗಾರ ಧನುಷ್ ಇದೀಗ ಸೆವೆನ್ ರಾಕರ್ಸ್ ಸಿಂಗಾಪುರ ತಂಡವನ್ನ ಪ್ರತಿನಿಧಿಸುವ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಪಂದ್ಯಾಟಕ್ಕೆ ತಿರುವನ್ನ ನೀಡಬಲ್ಲಂತಹ ಆಟಗಾರ ಕೂಡ ಧನು. ಅದಾದ ರೀತಿಯಲ್ಲಿ ಕೊನೆಯ ಹಂತದಲ್ಲಿ ತೋರ್ಪಡಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಬಿರುಸಿನ ದಾಳಿಯನ್ನ ಸಂಘಟಿಸಬೇಕಾಗಿದೆ. ಸತತ ಸೂಪರ್ ರೈಡ್ಗಳು ಬರಬೇಕಾಗಿದೆ. ಸೆವೆನ್ ರಾಕರ್ಸ್ಗೆ ಈ ಪಂದ್ಯಾಟದಲ್ಲಿ ಉಳಿಸುವ ನಿಟ್ಟಿನಲ್ಲಿ ಸೆವೆನ್ ರಾಕರ್ಸ್ ಆರಂಭಿಕ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಧನುಷ್ ದಾಳಿಯನ್ನ ಸಂಘಟಿಸುವ ನಿಟ್ಟಿನಲ್ಲಿ ಆರಂಭಿಕ ದಾಳಿ.